ಭಾರತ ಸಾಕ್ಷಾತ್ ನಿಯಮ 1872 ಕಲಂ 45-51 ವರೆಗೆ ತಜ್ಞನ ಅಭಿಪ್ರಾಯಗಳು ಬಗ್ಗೆ ತಿಳಿಸುತ್ತದೆ. ತಜ್ಞ ಎಂದರೆ ಯಾರು ಅಥವಾ ಪರಿಣಿತ ಎಂದರೆ ಯಾರು? ಆಯಾ ವಿಷಯಗಳಿಗೆ ಸಂಬಂಧಪಟ್ಟಂತೆ ಅಂತಹ ವಿಷಯಗಳಲ್ಲಿ ಪರಿಣಿತಿಯನ್ನು ಪಡೆದಂತಹ ವ್ಯಕ್ತಿಯನ್ನು ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ತಜ್ಞ ಎಂದು ಕರಿಬಹುದಾಗಿದೆ. ಅಂದರೆ ಯಾವುದೊಂದು ವಿಷಯದಲ್ಲಿ ಆಳವಾಗಿ ಅಭ್ಯಾಸಿಸಿ ಹೆಚ್ಚಿನ ಜ್ಞಾನ ಮತ್ತು ಅನುಭವವನ್ನು ಹೊಂದಿದಂತಹ ವ್ಯಕ್ತಿಯೇ ಎಂದು ಹೇಳಬಹುದಾಗಿದೆ. ಮೂರನೇ ವ್ಯಕ್ತಿ ಎಂದರೆ ಯಾರು? ಕಲಂ 45-51 ವರೆಗಿನ ಕಲಮಿನ ವ್ಯಾಪ್ತಿಯಲ್ಲಿ ಬರುವ ಮೂರನೇ ವ್ಯಕ್ತಿಗಳೆಂದರೆ ನ್ಯಾಯಾಲಯದ ಮುಂದಿರುವ ಯಾವುದೇ ಕಾನೂನುಬದ್ಧ ವ್ಯವಹರಣೆಯಲ್ಲಿ ಪಕ್ಷಗಾರನಿರದ ಅಥವಾ ಇತರ ಯಾವುದೇ ರೀತಿಯ ಸಂಬಂಧ ಹೊಂದಿರದ ಅಥವಾ ಯಾವುದೇ ಹಿತಾಸಕ್ತಿಯನ್ನು ಹೊಂದಿರದ ವ್ಯಕ್ತಿಗಳು ಎಂದು ಹೇಳಬಹುದು. ಕಲಂ 45-51 ನಿಯಮಗಳಲ್ಲಿರುವಂತೆ ಮೂರನೇ ವ್ಯಕ್ತಿಗಳು ತಜ್ಞರಾಗಿರುವುದರಿಂದ ಅವರ ಅಭಿಪ್ರಾಯಗಳು ವಿವಾದ ಕಾರಣ ವಿಷಯ ಸಂಬಂಧದಲ್ಲಿ ಸುಸಂಬಂಧ ಎಂದು ಹೇಳಲಾಗುತ್ತದೆ. ಕಲಂ 45-51 ಕಲಂಗಳನ್ನು ಹೊರತುಪಡಿಸಿ ಸಾಮಾನ್ಯ ಸಂದರ್ಭಗಳಲ್ಲಿ ಅಂಥ ವ್ಯಕ್ತಿಗಳ ಅಭಿಪ್ರಾಯಗಳು ಯಾವುದೇ ಪ್ರಕರಣದಲ್ಲಿ ನೀಡಿದ ಹೇಳಿಕೆಗಳು ಅಸಂಬದ್ಧವಾದವುಗಳಾಗಿರುತ್ತವೆ. ಆದರೆ ಭಾರತ ಸಾಕ್ಷಾತ್ ನಿಯಮ 1872 ಕಲಂ 45-51 ಕಲಂಗಳ ನಿಯಮಗಳಲ್ಲಿರುವಂತೆ ಮೂರನೇ ವ್ಯಕ್ತಿಗಳು ತಜ್ಞರಾಗಿರುವುದರಿಂದ ಅವರ ಅಭಿಪ್ರಾಯಗಳು ವಿವಾದ ಕಾರಣ ವಿಷಯ ಸಂಬಂಧದಲ್ಲಿ ಸುಸಂಬದ್ಧ ಎಂದು ಹೇಳುತ್ತದೆ. ಕಲಂ 45 ಪ್ರಕಾರ ತಜ್ಞರ ಅಭಿಪ್ರಾಯಗಳು ಅಂದರೆ ವಿದೇಶಿ ಕಾನೂನಿನಲ್ಲಿ ಅಥವಾ ವಿಜ್ಞಾನ ಅಥವಾ ಕಲೆಯನ್ನು ಕುರಿತು ಯಾವುದೊಂದು ವಿಷಯದ ಬಗ್ಗೆ ಅಥವಾ ಕೈಬರಹ ಬೆರಳಚ್ಚುಗಳನ್ನು ಗುರುತಿಸುವ ಸಂಬಂಧದಲ್ಲಿ ನ್ಯಾಯಾಲಯವು ತನ್ನ ಅಭಿಪ್ರಾಯವನ್ನು ರೂಪಿಸಿಕೊಳ್ಳಬೇಕಾಗಿರುವ ಸಂದರ್ಭದಲ್ಲಿ ಆ ಹಂಸದ ಬಗ್ಗೆ ವಿಶೇಷವಾಗಿ ತಜ್ಞರಾದ ವ್ಯಕ್ತಿಗಳ ಅಭಿಪ್ರಾಯಗಳು ಸುಸಂಬದ್ಧವಾದ ಸಂಗತಿಗಳಿಂದ ಕೂಡಿರುತ್ತವೆ. ಅಂಥ ವ್ಯಕ್ತಿಗಳನ್ನು ತಜ್ಞರೆಂದು ಕರೆಯಲಾಗುತ್ತದೆ. ಹೀಗೆ ಕಲಂ 45 ತಜ್ಞರ ಅಭಿಪ್ರಾಯಗಳ ಬಗ್ಗೆ ಹೇಳಿದರೆ ತಜ್ಞರ ಅಭಿಪ್ರಾಯಗಳ ಸುಸಂಬದ್ಧತೆ ಕುರಿತು ಕಲಂ 46-51 ಕಲಂಗಳ ನಿಯಮಗಳಲ್ಲಿರುವಂತೆ ಮೂರನೇ ವ್ಯಕ್ತಿಗಳು ತಜ್ಞರಾಗಿರುವುದರಿಂದ ಅವರ ಅಭಿಪ್ರಾಯಗಳು ವಿವಾದ ಕಾರಣ ವಿಷಯ ಸಂಬಂಧದಲ್ಲಿ ಸುಸಂಬದ್ಧ ಎಂದು ಹೇಳುತ್ತವೆ. ತಜ್ಞರ ಅಭಿಪ್ರಾಯಗಳಿಗೆ ಸಂಬಂಧಿಸಿದಂತೆ ಪಾರ್ಟ್ 13 ಮಾಹಿತಿ ಇದೆ. ಅದರ ಲಿಂಕನ್ನು ಇದರ ಕೆಳಗಡೆ ಕೊಡಲಾಗಿದೆ. ಸಬ್ಸ್ಕ್ರೈಬ್ ಮಾಡಿ.